ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಸೊ ನೋಡ್ರಿ ಕರ್ನಾಟಕ ಸರ್ಕಾರದ ನಡವಳಿಯೊಳಗೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅದ್ರ ಬಗ್ಗೆ ಅನ್ನು ಮಾಡ್ತಿದ್ವಿ ವಿಷಯ ಏನಿದಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಯು ಪಿ ಎಸ್ ಸಿ ಕೆ ಎಸ್ ಬ್ಯಾಂಕಿಂಗ್ ಗ್ರೂಪ್ ಸಿ ಎಸ್ ಎಸ್ ಸಿ ಆರ್ ಆರ್ ಬಿ ಜುಡಿಷಿಯಲ್ ಸರ್ವಿಸ್ ಏರ್ ಹುಸ್ಟೇಸ್ ಹುದ್ದೆಗಳಿಗಾಗಿ ಖಾಸಗಿ ತರಬೇತಿ ಸಂಸ್ಥೆಗಳ ಮೂಲಕ ಪೂರ್ವಭಾವಿ ತರಬೇತಿ ನೀಡುವ ಬಗ್ಗೆಯದನ್ನು ವಿಷಯವನ್ನು ತೊಗೊಂಬಂದಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆ ವಿಷಯದಲ್ಲಿ ಅಂತ ನೋಡ್ತಾ ಹೋಗೋಣ ಸೊ ನೋಡ್ರಿ ಪ್ರಸ್ತಾವನೆಯಲ್ಲಿ ಏನಿದೆ ಅಂದರೆ ಮೇಲೆ ಓದಲಾದ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಆಯವ್ಯಯದ ಖಂಡಿಕೆ ನೂರ ಎಪ್ಪತ್ತೆಂಟರಲ್ಲಿ ಸಮಾಜ ಕಲ್ಯಾಣ ಪರಿಶಿಷ್ಟ ಪಂಗಡ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳಿಂದ ಐವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಉದ್ಯೋ ಉದ್ಯೋಗಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ಎಂದು ಘೋಷಿಸಲಾಗಿದೆ ಸೊ ನೋಡ್ರಿ ಯಾವ್ಯಾವದಕ್ಕೆಲ್ಲ ಕೊಡ್ತಾರಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಲಾಖೆಯ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಯು ಪಿ ಎಸ್ ಸಿ ಕೆ ಎ ಎಸ್ ಬ್ಯಾಂಕಿಂಗ್ ಗ್ರೂಪ್ ಸಿ ಎಸ್ ಎಸ್ ಸಿ ಆರ್ ಆರ್ ಬಿ ಜುಡಿಷಿಯಲ್ ಸರ್ವಿಸ್ ಏರ್ ಹೊಸ್ಟೆಸ್ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತೆ ಪರೀಕ್ಷಾ ಪೂರ್ವತಿ ತರಬೇತಿಯನ್ನು ಪ್ರತಿ ವರ್ಷ ನೀಡಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಮೊದಲನೇ ಹಂತದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೀಗ ಹದಿನೈದು ಸಾವಿರ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಅಂದರೆ ತರಬೇತಿಯನ್ನು ಕೊಡ್ತಾರೆ ಹಾಗಾದರೆ ಯಾವ್ಯಾವ ಇಲಾಖೆಯಿಂದ ಎಷ್ಟು ಅಭ್ಯರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾರೆ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಂಟು ಸಾವಿರದ ಮುನ್ನೂರ ಮೂವತ್ತು ಅಭ್ಯರ್ಥಿಗಳಿಗೆ ಇಲ್ಲ ತರಬೇತಿ ಕೊಡ್ತಾರೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಎರಡು ಸಾವಿರದ ಎರಡುನೂರ ಐವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಎರಡು ಸಾವಿರದ ಒನ್ನೂರ ಐವತ್ತು ಅದಾದಮೇಲೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಎರಡು ಸಾವಿರದ ಎರಡುನೂರ ಐವತ್ತು ಅಭ್ಯರ್ಥಿಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ತರಬೇತಿಯನ್ನು ನೀಡ್ತಾರೆ ಒಟ್ಟು ತರಬೇತಿ ಎಷ್ಟು ಕೊಡ್ತಾರೆ ಅಂದರೆ ಐವತ್ತು ಹದಿನೈದು ಸಾವಿರ ಜನರಿಗೆ ತರಬೇತಿಯನ್ನು ನೀಡ್ತಾರೆ ಸೊ ನೋಡಿರಿ ತರಬೇತಿ ವೆಚ್ಚ ಯಾವ ಥರ ಇದೆ ಅಂದರೆ ಯು ಪಿ ಎಸ್ ಸಿ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿ ಕೇಂದ್ರಗಳು ದೆಹಲಿ ಹೈದರಾಬಾದ್ ಚೆನ್ನೈ ಸೇರಿದಂತೆ ಕರ್ನಾಟಕ ವಿವಿಧ ನಗರಗಳಿವೆ ನಗರವಾರು ವಿಭಿನ್ನ ವಿಭಿನ್ನವಾದ ತರಬೇತಿ ಶುಲ್ಕ ನಿಗದಿಪಡಿಸಲಾಗುವುದು ಉಳಿದಂತೆ ಕೆ ಎ ಎಸ್ ಬ್ಯಾಂಕಿಂಗ್ ಆರ್ ಆರ್ ಬಿ ಗ್ರೂಪ್ಸಿ ಮೊದಲಾದ ತರಬೇತಿ ಕೇಂದ್ರಗಳು ಕರ್ನಾಟಕದಲ್ಲೇ ಇರುವ ಕಾರಣ ಒಂದೇ ತರಬೇತಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡಿರಿ ಯು ಪಿ ಎಸ್ಸಿಗೆ ನೀವು ಎಕ್ಸಾಮಿನೇಷನ್ ಅಂದರೆ ಅದರ ತರಬೇತಿ ಕೇಂದ್ರಗಳೆಲ್ಲಿದೆ ಅಂದರೆ ಡೆಲ್ಲಿ ಹೈದರಾಬಾದ್ ಚೆನ್ನೈ ಸೇರಿದಂತೆ ದೇಶದ ವಿವಿಧ ನಗರಗಳು ಮತ್ತು ಕರ್ನಾಟಕ ವಿವಿಧ ನಗರಗಳಲ್ಲಿದೆ ಅಂತ ಹೇಳ್ತಿದ್ದಾರೆ ಸೊ ಯು ಪಿ ಎಸ್ಸಿಗೆ ಏನಪ್ಪ ಅಂದರೆ ಪ್ರತಿ ಅಭ್ಯರ್ಥಿಗೆ ಎಷ್ಟು ವೆಚ್ಚ ಕೊಡ್ತಾರೆ ಅಂದರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಒಂಬತ್ತು ತಿಂಗಳ ತರಬೇತಿ ಸಮಯ ಇರುತ್ತೆ ಕೆ ಎ ಸಿ ನಿಮಗೆ ನಲವತ್ತೈದು ಸಾವಿರ ರೂಪಾಯಿ ಒಬ್ಬ ಒಬ್ಬ ಅಭ್ಯರ್ಥಿ ಕೊಡ್ತಾರೆ ಅದು ಏಳು ತಿಂಗಳು ಟ್ರೈನಿಂಗ್ ಇರುತ್ತೆ ಬ್ಯಾಂಕಿಂಗಿಂದ ನಿಮಗೇನಪ್ಪ ಅಂದರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಪ್ರತಿ ಅಭ್ಯರ್ಥಿ ಕೊಡ್ತಾರೆ ಅದರ ತರಬೇತಿ ಅವಧಿ ಮೂರು ತಿಂಗಳಿರುತ್ತೆ ಇರುತ್ತೆ ಬಿ ಅಲ್ಲಿ ಕೂಡ ನಿಮ್ಗೆ ಏನಪ್ಪಾಂದರೆ ಒಬ್ಬ ಅಭ್ಯರ್ಥಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾರೆ ಅದು ಕೂಡ ಮೂರು ತಿಂಗಳಿರುತ್ತೆ ಎಸ್ ಎಲ್ಲಿ ಕೂಡ ಏನಪ್ಪ ಅಂದರೆ ಪ್ರತಿ ಅಭ್ಯರ್ಥಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾರೆ ಅದು ಕೂಡ ಮೂರು ತಿಂಗಳಿರುತ್ತೆ ಗ್ರೂಪ್ ಸಿ ಹುದ್ದೆಗಳಲ್ಲಿ ನಿಮಗೇನಂದರೆ ಪ್ರತಿ ಅಭ್ಯರ್ಥಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾರೆ ಅದು ಕೂಡ ಏನಪ್ಪ ಅಂದರೆ ಮೂರು ತಿಂಗಳು ತರಬೇತಿ ಇರುತ್ತೆ ಜುಡಿಷಿಯಲ್ ಸರ್ವಿಸ್ ಒಳಗೂ ಕೂಡ ಏನಂದರೆ ಪ್ರತಿ ಅಭ್ಯರ್ಥಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾರೆ ಮೂರು ತಿಂಗಳ ತರಬೇತಿ ಅವಧಿ ಇರುತ್ತೆ ಏರ್ ಏನಪ್ಪ ಅಂದರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡ್ತಾರೆ ಮೂರು ತಿಂಗಳ ತರಬೇತಿ ಇರುತ್ತೆ ಸೊ ಇದಾದ ಮೇಲೆ ಸ್ಟೈಫಂಡ್ ಎಷ್ಟು ಕೊಡ್ತಾರೆ ಶಿಷ್ಯ ವೇತನ ನಿಗದಿ ಎಷ್ಟಿದೆ ಅಂದರೆ ನೋಡಿರಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳಲ್ಲಿ ಜಾರಿ ಇರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಕ್ರಮದಲ್ಲಿ ಮಾಹೇವಾರು ಶಿಷ್ಯ ವೇತನ ನೀಡುತ್ತಿದೆ ನೀಡಲಾಗುತ್ತಿದೆ ಶಿಷ್ಯ ವೇತನವನ್ನು ಪ್ರಸ್ತುತ ಸ ಜಾರಿಯಲ್ಲಿರುವ ದರದಂತೆ ಅಲ್ಪ ಬದಲಾವಣೆಯೊಂದಿಗೆ ನಿಗದಿಪಡಿಸಿದರೆ ಈ ಕೆಳಗಂಟಂತೆ ಅನುದಾನ ಅಗತ್ಯವಿರುತ್ತದೆ ಯು ಪಿ ಎಸ್ ಸಿ ತರಬೇತಿ ಪಡೆಯುವ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತರಂದು ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಡವಳಿಯಂತೆ ಶಿಷ್ಯ ವೇತನ ನೀಡಲಾಗುವುದು ಸೊ ನೋಡ್ರಿ ಯು ಪಿ ಎಸ್ ಸಿ ಅಭ್ಯರ್ಥಿಗಳಿಗೆ ಶಿಷ್ಯ ವೇತನ ಎಷ್ಟು ಕೊಡ್ತಾರೆ ಅಂದರೆ ಪ್ರತಿ ಅಭ್ಯರ್ಥಿಗೆ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ಒಂಬತ್ತು ತಿಂಗಳಿಗೆ ಎಷ್ಟಾಗುತ್ತೆ ಅಂದರೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಕೆ ಎಸ್ ಅಭ್ಯರ್ಥಿಗಳಿಗೆ ಒಂದು ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಏಳು ತಿಂಗಳಿಗೆ ಸೇರಿಸಿದರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಬ್ಯಾಂಕಿಂಗ್ ಅಭ್ಯರ್ಥಿಗಳಿಗೆ ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಶಿಷ್ಯ ವೇತನ ಕೊಟ್ಟರೆ ಮೂರು ತಿಂಗಳಿಗೆ ಒಂಬತ್ತು ಸಾವಿರ ಆಗುತ್ತೆ ಆರ್ ಆರ್ ಬಿ ಪರೀಕ್ಷೆಗೂ ಕೂಡ ಅಷ್ಟೇಪ್ಪ ಒಬ್ಬ ಅಭ್ಯರ್ಥಿಗೆ ಮೂರು ತಿಂಗಳು ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಹಾಗಾಗಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಕೊಡೋದ್ರಿಂದ ಮೂರು ತಿಂಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಎಸ್ ಎಸ್ಸಿಯಲ್ಲೂ ಸೇಮ್ ಗ್ರೂಪ್ ಸಿ ಎಲ್ಲೂ ಸೇಮ್ ಜುಡಿಷಿಯಲ್ ಮತ್ತು ಏರ್ ಅಲ್ಲಿ ಏನಪ್ಪ ಅಂದರೆ ಪ್ರತಿ ತಿಂಗಳು ಒಬ್ಬ ಅಭ್ಯರ್ಥಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಮೂರು ತಿಂಗಳಿಗೆ ಅಂದರೆ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಹಾಗಾದರೆ ಸಮಾಜ ಕಲ್ಯಾಣ ಇಲಾಖೆ ಶುಲ್ಕ ಅನ್ನ ನೋಡೋದಾದ್ರೆ ಇಷ್ಟಿದೆ ಇದ್ರ ಜೊತೆಗೆ ನೋಡ್ರಿ ತರಬೇತಿ ಕೋರ್ಸ್ಗಳು ಮತ್ತು ಶೈಕ್ಷಣಿಕ ವಿದ್ಯಾರ್ಥಿ ಏನಿರಬೇಕು ಫಸ್ಟ್ ಯು ಪಿ ಸಿಗೆ ಏನಿರಬೇಕಪ್ಪ ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ಪ್ರತಿ ವರ್ಷ ಐ ಎ ಎಸ್ ಐ ಫೈ ಐ ಎಫ್ ಎಸ್ ಐ ಪಿ ಎಸ್ ಐ ಆರ್ ಎಸ್ ಅಂತ ಆದಂಥ ಮೊದಲ ಇಪ್ಪತ್ತ್ಮೂರು ವಿವಿಧ ಸೇವೆಗಳ ಹುದ್ದೆಗಳ ಪರೀಕ್ಷೆಗೆ ತರ ಅಗತ್ಯ ತರಬೇತಿ ನೀಡುವುದು ಸೊ ಇಲ್ಲಿ ಶೈಕ್ಷಣಿಕ ಅರ್ಹತೆ ಏನಿದೆಯಪ್ಪ ಅಂದರೆ ಪದವಿಯಲ್ಲಿ ಶೇ ಐವತ್ತೈದಕ್ಕಿಂತ ಹೆಚ್ಚು ಅಂಕಗಳಿಸಿದ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಕೆ ಎಸದ್ ನೋಡ್ರಿ ಕರ್ನಾಟಕ ಲೋಕಸೇವಾ ಆಯೋಗ ಕಾಲಕಾಲಕ್ಕೆ ಗೆಜೆಟೆಡ್ ಪ್ರೊಫೆಷನರಿ ಆಫೀಸರ್ ಹುದ್ದೆಗಳಿಗೆ ಪರೀಕ್ಷೆಗೆ ಅಗತ್ಯ ತರಬೇತಿ ನೀಡುವುದು ಇದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ ಪದವಿಯಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಗಳಿಸಿದ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅದೇ ಥರನಾಗಿ ಆರ್ ಆರ್ ಬಿ ನೋಡೋದಾದರೆ ರೈಲ್ವೆ ನೇಮಕಾತಿ ಮಂಡಳಿ ಪ್ರತಿ ವರ್ಷ ನಡೆಸುವ ಜೂನಿಯರ್ ಕ್ಲರ್ಕ್ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಜೂನಿಯರ್ ಟೈಮ್ ಕಮ್ ಟೈಮ್ ಕೀಪರ್ ಟ್ರೈನ್ ಕ್ಲರ್ಕ್ ರೈಲ್ವೆ ಪೊಲೀಸ್ ಮತ್ತು ಉಪನಿರೀಕ್ಷಕರ ಹುದ್ದೆಗಳಿಗೆ ಪರೀಕ್ಷೆಗೆ ಅರ್ಹ ಉಪನಿರೀಕ್ಷಕರ ಹುದ್ದೆಗಳ ಪರೀಕ್ಷೆಗೆ ಅಗತ್ಯ ತರಬೇತಿ ನೀಡುವುದು ಪದವಿಯಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಗಳಿಸಿದ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಇದಾದ ಮೇಲೆ ನೋಡ್ರಿ ಐ ಬಿ ಪಿ ಎಸ್ ಬ್ಯಾಂಕಿಂಗಿಂದ ಏನಪ್ಪ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ವತಿಯಿಂದ ಪ್ರತಿವರ್ಷ ಪ್ರೊಬೇಷನರಿ ಆಫೀಸರ್ ಮ್ಯಾನೇಜ್ಮೆಂಟ್ ಟ್ರೈನಿ ಸ್ಪೆಷಲಿಸ್ಟ್ ಆಫೀಸರ್ ರೀಜನಲ್ ರೂರಲ್ ಬ್ಯಾಂಕ್ ಗ್ರೂಪ್ ಎ ಆ್ಯಂಡ್ ಬಿ ಆಫೀಸರ್ಸ್ ಕ್ಲರ್ಕ್ ಮುಂತಾದ ಹುದ್ದೆಗಳಿಗೆ ಪರೀಕ್ಷೆಗೆ ಅಗತ್ಯ ತರಬೇತಿ ನೀಡುವುದು ಇಲ್ಲೇನಪ್ಪ ಅಂದರೆ ಪದವಿಯಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳಿಸಿದ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಎಸ್ ಎಸ್ಸಿದ್ ನೋಡೋದಾದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಪ್ರತಿ ವರ್ಷ ನಡೆಸುವ ವಿವಿಧ ಹುದ್ದೆಗಳ ಪರೀಕ್ಷೆಗೆ ಅಗತ್ಯ ತರಬೇತಿ ನೀಡುವುದು ಪದವಿಯಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಗಳಿಸಿದ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ನೆಕ್ಸ್ಟ್ ಗ್ರೂಪ್ ಸಿ ನೋಡೋದಾದರೆ ಕರ್ನಾಟಕ ಲೋಕಸೇವಾ ಆಯೋಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪೊಲೀಸ್ ನೇಮಕಾತಿ ಪ್ರಾಧಿಕಾರ ಕರ್ನಾಟಕ ನ್ಯಾಯಾಂಗ ನೇಮಕಾತಿ ಪ್ರಾಧಿಕಾರಗಳು ನಡೆಸುವ ವಿವಿಧ ಹುದ್ದೆಗಳ ಪರೀಕ್ಷೆಗೆ ತರಬೇತಿ ನೀಡುವುದು ಸೊ ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಪದವಿಯಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಗಳಿಸಿದ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅದೇ ಥರನಾಗಿ ಜುಡಿಷಲ್ ಸರ್ವಿಸ್ ನೋಡೋದಾದ್ರೆ ನೋಡಿರಿ ಸಿವಿಲ್ ಆರ್ ಡಿಸ್ಟ್ರಿಕ್ಟ್ ಜಡ್ಜ್ ಲಾ ಆಫೀಸರ್ ಪ್ಲೆಡ್ರರ್ ಮೊದಲಾದ ಹುದ್ದೆಗಳಿಗೆ ಪರೀಕ್ಷೆಗಳಿಗೆ ಅಬೆ ಅಗತ್ಯ ತರಬೇತಿ ನೀಡುವುದು ಎಲ್ ಎಲ್ ಬಿ ಪದವಿಯಲ್ಲಿ ನಲವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಗಳಿಸಿದ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ನೆಕ್ಸ್ಟ್ ಏರ್ ಹೋಸ್ಟಸ್ ಗಗನಸಖಿ ಹುದ್ದೆಗಳಿಗೆ ಆಯ್ಕೆಯಾಗಲು ಅಗತ್ಯ ತರಬೇತಿ ನೀಡುವುದು ಎಸ್ ಎಸ್ ಸಿಯಲ್ಲಿ ಉತ್ತೀರ್ಣರಾದ ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ನೆಕ್ಸ್ಟ್ ನೋಡಿರಿ ಅಭ್ಯರ್ಥಿಗಳ ಆಯ್ಕೆಗೆ ಸಾಮಾನ್ಯ ಅರ್ಹತೆ ಕರ್ನಾಟಕ ರಾಜ್ಯದ ಕಾಮನ್ ನಿವಾಸಿ ಆಗಿರಬೇಕು ಅಂದರೆ ನೀವು ಸ್ಥಳೀಯ ನಿವಾಸಿ ಆಗಿರಬೇಕು ಯು ಪಿ ಎಸ್ ಮುಖ್ಯ ಪರೀಕ್ಷೆಗೆ ತರಬೇತಿಗೆ ಆಯ್ಕೆ ಭರಿಸುವ ಅಭ್ಯರ್ಥಿಗಳು ಎಂಟು ವರ್ಷಗಳ ಆದಾಯ ಹೊಂದಿರಬೇಕು ಯಾರೆಲ್ಲ ಯು ಪಿ ಎಸ್ ಸಿ ಮುಖ್ಯ ಪರೀಕ್ಷೆಗೆ ನೀವೇನು ಅರ್ಜಿ ಸಲ್ಲಿಸ್ಬೇಕಂತಿದ್ರಲ್ಲ ಅಥವಾ ಅದರ ತರಬೇತಿ ಪಡಿಬೇಕಂತಿರಲ್ಲ ನಿಮ್ಮ ವಾರ್ಷಿಕ ಆದಾಯ ಎಷ್ಟಿರಬೇಕಪ್ಪ ಅಂದರೆ ಎಂಟು ಲಕ್ಷ ಆದಾಯನ ಹೊಂದಿರಬೇಕು ಅಂತ ಹೇಳ್ತಾರೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಮತ್ತು ಕೆ ಪಿ ಎಸ್ ಸಿ ಆರ್ ಆರ್ ಬಿ ಎಸ್ ಎಸ್ ಸಿ ಬ್ಯಾಂಕಿಂಗ್ ಮುಂತಾದ ಗ್ರೂಪ್ ಸಿ ಮೊದಲಾದ ತರಬೇತಿಗೆ ಗಳಿಗೆ ವಾರ್ಷಿಕ ಆದಾಯ ಐದು ಲಕ್ಷದೊಳಗಿರತಕ್ಕದ್ದು ಅಂತ ಹೇಳ್ತಿದ್ದಾರೆ ಅಭ್ಯರ್ಥಿಗಳ ಆಯ್ಕೆ ನೋಡ್ರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸೇರಿದಂತೆ ನಾಲ್ಕು ಇಲಾಖೆಯ ಅಭ್ಯರ್ಥಿಗಳಿಗೆ ಪರೀಕ್ಷಾ ಪೂರ್ವ ಕೇಂದ್ರದ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗುವುದು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಟಿ ಸಿ ಎಸ್ ಸಂಸ್ಥೆಯ ಸಹಯೋಗದೊಂದಿಗೆ ಆನ್ಲೈನ್ ಮೂಲಕ ನಡೆಸುವುದು ಒಂದು ವೇಳೆ ಟಿ ಸಿ ಎಸ್ ಸಂಸ್ಥೆಯಿಂದ ಸಾಮಾನ್ಯ ಪರಿ ಪ್ರವೇಶ ಪರೀಕ್ಷೆ ನಡೆಸುವ ಹೆಚ್ಚ ಹೆಚ್ಚಾದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸುವುದು ಅಭ್ಯರ್ಥಿಗಳು ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಪರೀಕ್ಷಾ ಪೂರ್ವ ಕಾರ್ಯನೀತಿ ಅನುಸಾರ ತರಬೇತಿ ಸಂಸ್ಥೆ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು ನ್ಯಾಯಾಂಗ ವ್ಯವಸ್ಥೆ ಮತ್ತು ಗಗನ ಸಿಕ್ ತರಬೇತಿಗಳಿಗೆ ಅಭ್ಯರ್ಥಿಗಳನ್ನು ನಿಗದಿತ ಶೈಕ್ಷಣಿಕ ಅರ್ಹತೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಸೊ ನೋಡಿರಿ ಐ ಎ ಎಸ್ ಕೆ ಎ ಎಸ್ ಆಮೇಲೆ ಗ್ರೂಪ್ ಸಿ ಎಸ್ ಎಸ್ ಸಿ ಆರ್ ಆರ್ ಬಿ ಬಾಕಿ ಈ ಎಕ್ಸಾಮಿಗೆ ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಪರೀಕ್ಷಾ ಪೂರ್ವಕವಾಗಿ ಒಂದು ಪೂರ್ವ ಪರೀಕ್ಷೆನೇ ನಡೆಸ್ತಾರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸ್ತಾರೆ ಇದನ್ನು ಈ ಸರಿ ಏನು ಮಾಡ್ತಿದ್ದಾರೆ ಅಂದರೆ ಟಿ ಸಿ ಎಸ್ ಸಂಸ್ಥೆ ಏನಿದೆಯಲ್ಲ ಅದರ ಸಮಯದೊಂದಿಗೆ ಆನ್ಲೈನ್ ಮೂಲಕ ನಡೆಸ್ಬೇಕಂತ ಮಾಡಿದ್ದಾರೆ ಇನ್ ಕೇಸ್ ಆನ್ಲೈನ್ ನಡೆಸುವಂಥ ವೆಚ್ಚ ಜಾಸ್ತಿ ಆದರೆ ಏನು ಮಾಡ್ತಾರಪ್ಪ ಅಂದರೆ ಕರ್ನಾಟಕ ಪ್ರದೀಕ್ಷಾ ಪಾರ್ಕ ಪ್ರಾಧಿಕಾರದ ಮೂಲಕ ಏನಪ್ಪ ಅಂದರೆ ಒ ಎಮ್ ಆರ್ ಶೀಟ್ ಮೇಲೆ ನಿಮಗೆ ಒಂದು ನೂರು ಮಾಶನ್ ಕ್ವಶನ್ ಪೇಪರನ್ನು ಕ್ವಶನನ್ನು ಕ್ವೆಶನ್ ಪೇಪರನ್ನು ಸೆಟ್ ಮಾಡ್ತಾರೆ ಅದರಲ್ಲಿ ನೀವು ಯಾರು ಹೆಚ್ಚು ಅಂಕಗಳನ್ನು ಪಡಿತಾರಲ್ಲ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಕೋಚಿಂಗಿಗೆ ಅವಕಾಶ ಮಾಡಿಕೊಡ್ತಾರೆ ಆಮೇಲೆ ಕೋಚಿಂಗಲ್ಲಿ ನೋಡಿರಿ ನಿಮಗೆ ಯಾವ್ಯಾವ ಸಂಸ್ಥೆ ಬೇಕಂತೇಳಿ ನಿಮ್ಗೆ ಆಯ್ಕೆ ಮಾಡ್ಕೊಳ್ಳೋಕೆ ಕೂಡ ಏನಪ್ಪ ಅಂದರೆ ಅವಕಾಶ ಇರುತ್ತೆ ನಿಮಗೆ ಈ ಸಂಸ್ಥೆ ಬೇಕಾ ಆ ಸಂಸ್ಥೆ ಬೇಕಂತ ಆಯ್ಕೆ ಮಾಡ್ಕೊಳೋಕ್ಕೆ ಅವಕಾಶ ಇರುತ್ತೆ ಯಾರು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ತಾರಲ್ಲ ಅವರಿಗೆ ಉತ್ತಮ ಸಂಸ್ಥೆಗಳು ಅಂತ ಹೇಳ್ಬೋದು ಅದೇ ಥರನೇ ನಮ್ಮ ಕ್ಲಾಸಿಕ್ ಎಜುಕೇಷನ್ ಅಥವಾ ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಎ ಸ್ಟಡಿ ಸರ್ಕಲ್ ಕೂಡ ಏನಪ್ಪ ಅಂದರೆ ಕೆ ಎಸ್ ಐ ಎ ಎಸ್ ಗ್ರೂಪ್ ಸಿ ಬ್ಯಾಂಕಿಂಗ್ ವಿವಿಧ ಹುದ್ದೆಗಳಿಗೆ ಏನಪ್ಪಾ ಅಂದರೆ ಕೋಚಿಂಗನ್ನು ಕೊಡ್ತಾ ಬರ್ತಿದೆ ನೀವು ಕೂಡ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ವಿ ಇನ್ ಕೇಸ್ ನೀವೇನಾದರೂ ನ್ಯಾಯಾಂಗ ಸೇವೆ ಮತ್ತು ಗಗನಸಕಿ ತರಬೇತಿಗಳಿಗೆ ಅಭ್ಯರ್ಥಿಯನ್ನು ನಿಗದಿತ ಗಗನಸಕಿ ತರಬೇತಿಗಳಿಗೆ ಸೆಲೆಕ್ಟ್ ಆಗ್ಬೇಕಂದ್ರೆ ನೀವು ನಿಗದಿತ ಅರ್ಹತೆಯಲ್ಲಿ ಶೈಕ್ಷಣಿಕ ಅರ್ಹತೆಯಲ್ಲಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ ಅಂದರೆ ನ್ಯಾಯಾಂಗ ಸೇವೆಗೆ ನಿಮ್ಮ ಎಲ್ ಎಲ್ ಬಿ ಸ್ಕೋರ್ ಆದರೆ ಗಗನಸಕಿಗೆ ನಿಮ್ಮ ಎಸ್ ಎಸ್ ಎಲ್ ಸಿ ಸ್ಕೋರ್ ಎಷ್ಟಿದೆ ಅನ್ನೋದ್ರ ಮೇಲೆ ನಿಮ್ಮನ್ನೇನು ಮಾಡ್ತಾರಪ್ಪ ಅಂದರೆ ಆಯ್ಕೆಯನ್ನು ಮಾಡ್ತಾರೆ ಸೊ ನೋಡಿರಿ ತರಬೇತಿ ಅವ್ಯತೆ ನೋಡೋದಾದರೆ ಯು ಪಿ ಎಸ್ ಸಿ ತರಬೇತಿ ಅವಧಿ ಎಷ್ಟಿರುತ್ತಪ್ಪ ಅಂದರೆ ಒಂಬತ್ತು ತಿಂಗಳು ಕನಿಷ್ಠ ನೂರ ಇಪ್ಪತ್ತು ದಿನಗಳು ಹದಿಮೂರು ನೂರು ಗಂಟೆಗಳು ಇರಬೇಕಂತ ಹೇಳ್ತಿದ್ದಾರೆ ಒಂಬತ್ತು ತಿಂಗಳ ಅವಧಿಯಲ್ಲಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ಗೆ ಪೂರ್ವಭಾವಿ ತರಬೇತಿ ನೀಡಲಾಗುವುದು ಕೆ ಎಸ್ ಸಿ ನೋಡೋದಾದರೆ ಏಳು ತಿಂಗಳು ಅಥವಾ ಕನಿಷ್ಠ ನೂರ ಎಂಬತ್ತು ದಿನಗಳು ಒಂಬೈನೂರು ಗಂಟೆಗಳು ಪ್ರಿಲಿಮಿನರಿನೊಂದಿಗೆ ಮುಖ್ಯ ಪರೀಕ್ಷೆಗೆ ಸರಿ ಒಂದೇ ಹಂತದಲ್ಲಿ ಏಳು ತಿಂಗಳುಗಳ ತರಬೇತಿಯನ್ನು ನೀಡಲಾಗುವುದು ಸೊ ನೋಡ್ರಿ ಐ ಬಿ ಪಿ ಎಸ್ ಬ್ಯಾಂಕಿಂಗ್ ಎಸ್ ಎಸ್ ಸಿ ಆರ್ ಆರ್ ಬಿ ಗ್ರೂಪ್ ಸಿ ಜುಡಿಷಿಯಲ್ ಸರ್ವಿಸ್ ಏರೋಸ್ಟಸ್ ಇದಕ್ಕೆ ಮೂರು ತಿಂಗಳು ಕನಿಷ್ಠ ಎಪ್ಪತ್ತೈದು ದಿನಗಳು ಅಥವಾ ನಲವತ್ತೆಂಟು ಗಂಟೆಗಳು ನಾಲ್ಕುನೂರ ಎಂಬತ್ತು ಗಂಟೆಗಳು ಸಂಬಂಧಪಟ್ಟ ಪ್ರಾಧಿಕಾರಗಳು ನಿಗದಿಪಡಿಸುವ ಪಠ್ಯಕ್ರಮಕ್ಕೆ ತರಬೇತಿಯನ್ನು ನೀಡಬೇಕಂತ ಹೇಳ್ತಿದ್ದಾರೆ ಇದಾದ ಮೇಲೆ ಇದೇನಪ್ಪ ಅಂದರೆ ಈ ಅಭ್ಯರ್ಥಿಗಳ ಬಗ್ಗೆ ಇರುವಂಥ ಮಾಹಿತಿ ಸೊ ನೋಡಿರಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ಪಿ ಡಿ ಎಫ್ ಲಿಂಕ್ ಕೊಡ್ತೀವಿ ಅದನ್ನು ಡೌನ್ಲೋಡ್ ಮಾಡ್ಕೊರಿ ಅವಾಗ ನಿಮ್ಗೆ ಏನಪ್ಪ ಅಂದರೆ ಏನು ಡೌಟ್ಸ್ ಇರುತ್ತಲ್ಲ ಅದು ಕ್ಲಿಯರ್ ಆಗುತ್ತೆ ಜೊತೆಗೆ ನೋಡಿರಿ ಯಾರೆಲ್ಲ ಈ ಗೌರ್ಮೆಂಟ್ ಫ್ರೀ ಸೆಲೆಕ್ಷನಿಗೆ ತಯಾರಿ ಮಾಡ್ತಿದ್ರಲ್ಲ ಅವ್ರಿಗೊಂದು ಗುಡ್ ನ್ಯೂಸ್ ಯಾಕಂದರೆ ಈಗಿಂದನೇ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರೆ ಅದು ಎಕ್ಸಾಮ್ ಬಂದಾಗ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳ್ತಾಯಿದ್ವಿ ಸೊ ಇದು ಇವತ್ತಿನ ಒಂದು ಉದ್ಯೋಗವಾರ್ತೆ ನಾಳೆ ಮತ್ತೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು